ನಮಸ್ಕಾರ ಸುಧಾಂತರ್ರೆ, ತಮ್ಗೆಲ್ಲರೂ ಸ್ವಾಗತ. ಕನ್ನಡ ಜಿ ಕೆ ಗುರು ಯೂಟ್ಯೂಬ್ ಚಾನಲ್ಗೆ ಪ್ರಿಯ ಸುಧಾಂತರ್ರೆ, ಈ ವಿಡಿಯೋವು ಪಿಸಿ ಮತ್ತು ಪಿಎಸ್ಐಯ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಆಗಿದೆ ಮತ್ತು ಪಿಸಿ ಪಿಎಸ್ಐಯ 6ನೇ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇದು ಆಗಿದೆ. ಇಲ್ಲಿ ತನಕ ಕಳೆದ 5 ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ನೀವು ಯಾರನ್ನು ನೋಡಿಲ್ಲ ಅಂತ ನೋಡಬಹುದು. ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ, ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಸಿಗುತ್ತೆ. ನಾನು ಮೇಲ್ಗಡೆ ಐ ಲಿಂಕ್ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ನೋಡಬಹುದು. ಇಲ್ಲ ನಾನು ಕಡೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೋಡಬಹುದು. ಸ್ಪುದಾಂತರೇ ಮತ್ತು ಸ್ಪುದಾಂತರೇ, ಈ ವಿಡಿಯೋದಲ್ಲಿ ಬರುವ ಅಥವಾ ಈ ಮಾದರಿ ಪ್ರಶ್ನೆ ಪತ್ರಿಕೆ ಧಾರವಾಡದ ಪ್ರಸಿದ್ಧ ತಜ್ಞರು ತೆಗೆದಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಆಗಿದ್ದು, ಮತ್ತು ಹಿಂದೆ ನಡೆದಿರುವ ಪಿಸಿ ಮತ್ತು ಪಿಎಸ್ಐ ಪರೀಕ್ಷೆಗಳ ಆಧಾರಿತ ರಚನೆಗೊಂಡಿರುವ ಮಾದರಿ ಪ್ರಶ್ನೆ ಪತ್ರಿಕೆ ಇದು ಆಗಿದೆ. ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ, ಮತ್ತು ನೀವು ಈ ವಿಡಿಯೋ ಅಥವಾ ಈ ಎಲ್ಲ ವಿಡಿಯೋಗಳನ್ನು ನೋಡೋದ್ರಿಂದ ಮುಂಬರುವ ಪಿಸಿ ಪಿಎಸ್ಐ ಪರೀಕ್ಷೆಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಪರೀಕ್ಷೆ ಅಟೆಂಡ್ ಮಾಡಲು. ಹಾಗಾಗಿ ಈ ವಿಡಿಯೋ ಕೊನೆ ತನಕ ನೋಡಿ, ಮತ್ತು ನಿಮ್ಮೆಲ್ಲ ಗೆಳೆಯರಿಗೆ ವಿಡಿಯೋ ನೋಡೋಕ್ಕಿಂತ ಮೊದಲು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ, ಮತ್ತು ಈ ವಿಡಿಯೋ ಹೇಗೆ ಅನಿಸಿದೆ, ನಿಮ್ಗೆ ಹೇಗೆ ಅನಿಸಿದೆ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಮತ್ತು ಏನು ಸುಧಾರಣೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಾನು ಮುಂದಿನ ದಿನಗಳಲ್ಲಿ ಸುಧಾರಣೆ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಓಕೆನಾ? ಬರ್ರಿ, ಅದೇ ರೀತಿ ನಾನು ಪಿಸಿ ಪಿಎಸ್ಐಗೋಸ್ಕರನೇ ವಿಜ್ಞಾನ ಸೈದ್ಧಾಂತಿಕ ಸಂಬಂಧಪಟ್ಟಂತ ಬಹುವಾಕ್ಯ ಸಂಬಂಧ ಪ್ರಶ್ನೆಗಳು ಕೂಡ ನಾನು ಇಲ್ಲಿ ತನಕ ಒಂದು 600ರಿಂದ 700 ಪ್ರಶ್ನೆಗಳು ಒಳಗೊಂಡ ವಿಡಿಯೋಗಳು ಮಾಡಿದ್ದೀನಿ. ಒಂದು 30ರಿಂದ 40 ಒಂದು 60ರಿಂದ 70 ವಿಡಿಯೋಗಳಿವೆ, ಅವೆಲ್ಲ ಕೂಡ ನೀವು ನೋಡಬಹುದು, ನನ್ನ ಪ್ಲೇ ಲಿಸ್ಟ್ ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಮೊದಲನೇ ಪ್ರಶ್ನೆ ಏನಂತ ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆದು ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ಪುಸ್ತಕವು ಸಲ್ಪ್ ಬಿಕರ್ಮ್ ಮಹಾಕಾವ್ಯದ ಉತ್ತರ ಭಾಗವಾಗಿದೆ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಏನಂತ ನೋಡೋಣ. ಬಿ ಮಣಿಮೇಕಲೈ ಅಂತ ಹೇಳ್ಬೋದು. ನಂತರ ಎರಡನೇ ಪ್ರಶ್ನೆ, ಪುರಾತನ ರಾಜಕೀಯ ರಚನೆಯ 7 ಅಂಗಗಳ ಬಗ್ಗೆ ವ್ಯವಹರಿಸುವ ಸಪ್ತಾಂಗ ಸಿದ್ಧಾಂತವನ್ನು ಯಾರು ಪ್ರತಿಪಾದಿಸಿದರು ಅಂತ ಕೇಳಿದ್ದಾರೆ. ಇದರದು ಸರಿಯಾದ ಉತ್ತರ ಕೌಟಿಲ್ಯ ಅಂತ ಹೇಳ್ಬೋದು. ಅನಂತರ ಮೂರನೇ ಪ್ರಶ್ನೆ, ಭಗವತಿ ಸೂತ್ರವು ಈ ಕೆಳಗಿನ ಯಾವುದರ ಜೀವನದ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ನೀಡುತ್ತದೆ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಅಜಾತಶತ್ರು ಅಂತ ಹೇಳ್ಬೋದು. ಅನಂತರ ಬುದ್ಧನ ಕಾಲದಲ್ಲಿ ಜೀವಕ ಎಂಬುದು ಯಾರ ಹೆಸರು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ವೈದ್ಯನ ಹೆಸರು ಅಂತ ಹೇಳ್ಬೋದು. ನಂತರ ಐದನೇ ಪ್ರಶ್ನೆ, ಎಲಿಜಬೆತ್ ಯಾವ ಮೊಘಲ್ ಆಡಳಿತಗಾರನ ಸಮಯಕಾಲನಳು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಅಕ್ಬರ್ನ ಸಮೀಕರಣ ಆಡಳಿತಗಾರನ ಆಗಿದ್ದರು ಅಂತ ಹೇಳ್ಬೋದು. ನಂತರ ಆರನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಕಾಶ್ಮೀರದಲ್ಲಿ ಶಾಲಿಮಾರ್ ಮತ್ತು ನಿಶಾತ್ ಗಾರ್ಡನ್ಗೆ ಅಡಿಪಾಯಿ ಹಾಕಿದ್ದರು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಜಹಾಂಗೀರ್ ಹಾಕಿದ್ದನು ಅಂತ ಹೇಳ್ಬೋದು. ನಂತರ ಏಳನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಆದ ವರ್ಷ ಯಾವುದು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಕರ್ನಾಟಕ ಏಕೀಕರಣ ಆಗಿದ್ದು 1956ರಲ್ಲಿ ಅಂತ ಹೇಳ್ಬೋದು. ಹಾಗಾದ್ರೆ ಕರ್ನಾಟಕ ಏಕೀಕರಣ ಸಮಯದಲ್ಲಿ ರಚನೆಯಾದ ಸಮಿತಿ ಹೆಸರು ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ಯಾಕಂದ್ರೆ ಈ ಸಮಿತಿಯು ಪಿವಾಕಿಯಲ್ಲಿ ಅಂದ್ರೆ ಕಳೆದ ಪರೀಕ್ಷೆಯಲ್ಲಿ ಪಿಎಸ್ಐ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಆ ಸಮಿತಿ ಬದಲಿದೆ. ಹಿಂಗಾಗಿ ಆ ಸಮಿತಿ ಹೆಸರನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಂತರ ಎಂಟನೇ ಪ್ರಶ್ನೆ ಏನಂತ ನೋಡೋಣ, ಅನಾಲಿಸ್ಟ್ ಎಂಬ ಪವಿತ್ರ ಗ್ರಂಥ ಯಾವ ಪಂಥದ ತತ್ವದ ಪ್ರತ್ಯೇಕವಾಗಿದೆ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಕಾನ್ಫೂಸಿಯಸ್ ತತ್ವದ ಪ್ರತಿಪಾದಕವಾಗಿದೆ ಅಂತ ಹೇಳ್ಬೋದು. ಅನಂತರ ಒಂಬತ್ತನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ರೆ ಹೇಳಿಕೆ ನೋಡಿದ್ರೆ ಈ ಹೇಳಿಕೆ ನೋಡಿದ್ರೆ ಸರಿಯಾದ ಉತ್ತರ ಇವೆಲ್ಲ ಹೇಳಿಕೆಗಳು ಸರಿಯಾಗಿ ಅಂತ ಹೇಳ್ಬೋದು. ಸರಿಯಾದ ಉತ್ತರ ಸಿ ಅಂತ ಹೇಳ್ಬೋದು. ಓಕೆನಾ? ನಂತರ ಹತ್ತನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ರೆ ಇದರಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಅಂದ್ರೆ ಪ್ರಪಂಚದಲ್ಲಿ ಪ್ರಥಮವಾಗಿ ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದು ಕೆನಡಾ ದೇಶದಲ್ಲ, ಇದು ತಪ್ಪು. ಓಕೆನಾ? ನಂತರ ಹನ್ನೊಂದನೇ ಪ್ರಶ್ನೆ, ಮುತ್ತಕಣಿವೆ ಎಂಬ ಭೂಭಾಗ ಕೆಳಕಂಡದ ಅತ್ಯಂತ ಕೆಳಮಟ್ಟದ ಸ್ಥಳ ಯಾವುದು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಸಿ ಉತ್ತರ ಅಮೆರಿಕ ಅಂತ ಹೇಳ್ಬೋದು. ನಂತರ ಹನ್ನೆರಡನೇ ಪ್ರಶ್ನೆ, ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಸೂಚಿ ಯಾವುದು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಡಿ ಅಂತ ಹೇಳ್ಬೋದು. ನಂತರ ಹದಿಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ 13ನೇದು, ಉತ್ತರ ದ್ರವವನ್ನು ಕಂಡುಹಿಡಿದವರು ರಾಬರ್ಟ್ ಪಿಯರ್ ಹೌದು ನಿಜ, ದಕ್ಷಿಣ ದ್ರವವನ್ನು ಕಂಡುಹಿಡಿದವರು ಅಮೆಂಡೆಸ್ 1911ರಲ್ಲಿ ಇದು ನಿಜ ಆಗಿದೆ. ಸರಿಯಾದ ಉತ್ತರ ಸಿ ಎಲ್ಲೂ ಸರಿ ಅಂತ ಹೇಳ್ಬೋದು.
ಅನಂತರ ಅದಕ್ಕೆ ಪ್ರಶ್ನೆ, ನೈಫ್ ಎಂಬ ಪದ ಕೆಳಕಂಡ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ನೈಫ್ ಎಂಬ ಪದವು ಇದು ಭೂಮಿ ಒಳಪದರಿಗೆ ಸಂಬಂಧಪಟ್ಟಂಥದ್ದು ಆಗಿದೆ. ಅನಂತರ 15ನೇ ಪ್ರಶ್ನೆ, ಸಿಂಧು ಗಂಗಾದ ಸಮತಲ ಭೂಮಿಯಲ್ಲಿ ಅತಿ ಸಾಮಾನ್ಯವಾಗಿರುವ ಮಣ್ಣು ಗುಣ ಯಾವುದು ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಇದು ನೆರೆ ಮಣ್ಣು ಆಗಿದೆ ಅಂತ ಹೇಳ್ಬೋದು, ಅಥವಾ ನೆರೆ ಮಣ್ಣು ಆಗಿದೆ ಅಂತ ಹೇಳ್ಬೋದು. ಅನಂತರ 16ನೇ ಪ್ರಶ್ನೆ, ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ನೆರೆ ಮಣ್ಣಿಗೆ ಅಂತ ಹೇಳ್ಬೋದು. ಅನಂತರ 17ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಯಾವ ಸಮಯದಲ್ಲಿ ಉಷ್ಣಾಂಶ ಅಧಿಕವಾಗಿರ್ತದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಏಪ್ರಿಲ್ನಲ್ಲಿ ಅಂತ ಹೇಳ್ಬೋದು. ನಂತರ ಕೆಳಗಿನ ಯಾವ ರಾಜ್ಯವು ಮಯನ್ಮಾರ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಆಸಾಂ ರಾಜ್ಯ ಅಂತ ಹೇಳ್ಬೋದು. ಅನಂತರ 19ನೇ ಪ್ರಶ್ನೆ, ಕೆಳಗಿನ ಯಾವ ಆಸಗಳು ಭಂಡಾರಿ ಕಣಿವೆ ಮತ್ತು ಮಿಲ್ಲಂ ಕಣಿವೆಯನ್ನು ಸಂಪರ್ಕಿಸುತ್ತದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಮಂಡಾಲ ಮತ್ತು ಮಿಲ್ಲಂದು ಬಿ ಅಂತ ಹೇಳ್ಬೋದು, ಟ್ರೈಲ್ ಪಾಸ್ ಅಂತ ಹೇಳ್ಬೋದು. ಅಂದ್ರೆ 20ನೇ ಪ್ರಶ್ನೆ, ಕೆಳಗಿನ ಯಾವ ಬೆಳೆ ಔಷಧೀಯ ಗುಣಕ್ಕೆ ಹೆಸರುವಾಸಿಯಾಗಿದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಸಿ ಅಲೋವೆರಾ. ನಂತರ 21ನೇ ಪ್ರಶ್ನೆ, 2011 ಜನಗಣತಿ ಪ್ರಕಾರ ಭಾರತದಲ್ಲಿ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ 74% ಅಂತ ಹೇಳ್ಬೋದು. ನಂತರ 22ನೇ ಪ್ರಶ್ನೆ, ಚುಕಾ ಕಣಿವೆ ಯೋಜನೆ ಯಾವ ದೇಶದಲ್ಲಿದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಬಿ ಭೂತಾನ ದೇಶ ಅಂತ ಹೇಳ್ಬೋದು. ಅನಂತರ ಜೂರಾ ಪಾಯಿಂಟ್ ಈ ಕೆಳಗಿನ ಯಾವ ನೆರೆಹೊರೆಯ ಗಡಿಯಲ್ಲಿರುವ ಪ್ರದೇಶವನ್ನು ಉಲ್ಲೇಖಿಸುತ್ತದೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಇರಾನ್ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಅಂತ ಹೇಳ್ಬೋದು. ನಂತರ 24ನೇ ಪ್ರಶ್ನೆ, ಸ್ಯಾಲ್ಸೆಟ್ ದ್ವೀಪವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ, ಸ್ಯಾಲ್ಸೆಟ್ ದ್ವೀಪವು ಯಾವ ರಾಜ್ಯದಲ್ಲಪ್ಪ ಅಂದ್ರೆ, ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಅಂತ ಹೇಳ್ಬೋದು. ನಂತರ ಭೂಮಿಯ ವಾತಾವರಣದ ಯಾವ ಪದರವನ್ನು ಬದಲಾಗುತ್ತಿರುವ ಗೋಳ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ, ಇದರದ ಸರಿಯಾದ ಉತ್ತರ ಟ್ರೋಪೋಸ್ಫಿಯರ್ಗೆ ಕರೆಯುತ್ತಾರೆ ಅಂತ ಹೇಳ್ಬೋದು. ಆನಂತರ 26ನೇ ಪ್ರಶ್ನೆ ನೋಡಿದ್ರೆ, ಟ್ಯೂಬ್ಲೈಟ್ ಹೊಡೆದಾಗ ಬಿರುಕು ಬಿಡುವ ಶಬ್ದ ಉತ್ಪತ್ತಿಯಾಗುತ್ತದೆ ಏಕೆಂದರೆ ಅಲ್ಲಿ ಅದರಲ್ಲಿ ಏನಿರ್ತದೆ ಅಂತ ಕೇಳಿದರೆ, ಓಕೆ ಅದರಲ್ಲಿ ಯಾವ ರಸ ಇರುತ್ತದೆ ಅಂತ ಹೇಳ್ಬೋದು, ಆ ರಸದಿಂದ ಇದು ಶಬ್ದ ಉತ್ಪತ್ತಿ ಆಗ್ತದೆ. ಓಕೆ ಅದರ ಹೆಸರು ಏನಂತ ನೋಡಿದ್ರೆ, ದೀಪದೊಳಗಿನ ಒತ್ತಡ ವಾತಾವರಣದ ಒತ್ತಡಕ್ಕಿಂತ ಕಡಿಮೆ ಇರುತ್ತದೆ, ಹಾಗಾಗಿ ಅಲ್ಲಿ ಶಬ್ದ ಉತ್ಪತ್ತಿ ಆಗ್ತದಂತೆ ಹೇಳ್ಬೋದು. ಓಕೆನಾ. ನಂತರ 27ನೇ ಪ್ರಶ್ನೆ, ಅಡಿಗೆ ಅನಿಲವು ಮುಖ್ಯವಾಗಿ ಒಳಗೊಂಡಿದೆ ಅಥವಾ ಅಡಿಗೆ ಅನಿಲ ಏನು ಒಳಗೊಂಡಿದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಏನಂತ ನೋಡಿದ್ರೆ, ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಎಂಬ ಅನಿಲವನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಅಡಿಗೆ ಅನಿಲ. ಅನಂತರ ಅಡಿಗೆ ಎಣ್ಣೆ ಅಡಿಗೆ ಅನಿಲ ಅಂತ ಕರಿಬಹುದು. ನಂತರ 28ನೇ ಪ್ರಶ್ನೆ, ಅಯಸ್ಕಾಂತದೊಳಗಿನ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಕೇಳಿದರೆ, ಅದರದ ಸರಿಯಾದ ಉತ್ತರ ಯಾವುದಂತ ನೋಡಿದ್ರೆ, ನಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅದು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ ಇರುತ್ತದೆ ಅಂತ ಹೇಳ್ಬೋದು. ಅನಂತರ 29ನೇ ಪ್ರಶ್ನೆ, ಮಲೇರಿಯಾವು ಡ್ಯಾಸ್ನಿಂದ ಉಂಟಾಗುವ ತೀವ್ರವಾದ ಜ್ವರ ಕಾಯಿಲೆ ಆಗಿದೆ ಅಂತ ಕೇಳಿದ್ರೆ, ಅಂದ್ರೆ ಯಾವ ಸೊಳ್ಳೆಯಿಂದ ಯಾವ ಬ್ಯಾಕ್ಟೀರಿಯಾ ಅಂತ ಕೇಳಿದ್ದಾರೆ. ಓಕೆನಾ. ಇದು ಸರಿಯಾದ ಉತ್ತರ 29ನೇದು, ಪ್ಲಾಸ್ಮೋಡಿಯಂ ಪರಾವಲಂಬಿಗಳ ಮುಖಾಂತರ. ಓಕೆ. ಕೆಳಗಿನಲ್ಲಿ ಯಾವುದು ನೈಸರ್ಗಿಕ ಹಸಿರುಮನೆಯ ಅನಿಲವಲ್ಲ ಅಂತ ಕೇಳಿದರೆ, ಇದರದು ಸರಿಯಾದ ಉತ್ತರ ಸಾರಜನಕ ಅಂತ ಹೇಳ್ಬೋದು. ಅನಂತರ 31ನೇ ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? 31ನೇದ್ದು ಸಿವಿ ರಾಮನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಇನ್ನೂ ಸಹ ನೀಡಲಾಗಿಲ್ಲ ಅಂತಲ್ಲ, ಇದು ತಪ್ಪು, ಅವರಿಗೆ ನೀಡಲಾಗಿದೆ. ಓಕೆ. 32ನೇ ಪ್ರಶ್ನೆ, ಭೂಮಿ ಮೇಲೆ ಲಭ್ಯವಿರುವ ಅತ್ಯಂತ ಕಠಿಣ ವಸ್ತು ಯಾವುದು ಅಂತ ಕೇಳಿದರೆ, ಅತ್ಯಂತ ಕಠಿಣ ವಸ್ತು ಭೂಮಿ ಮೇಲೆ ಲಭ್ಯವಿರುವುದು ವಜ್ರ ಅಂತ ಹೇಳ್ಬೋದು. 33ನೇ ಪ್ರಶ್ನೆ, 33ನೇ ಪ್ರಶ್ನೆ, ಎಲ್ಲ ಆಮ್ಲಗಳಿಗೆ ಸಾಮಾನ್ಯವಾದ ಅಂಶ ಅಂದರೆ ಯಾವುದು ಅಂತ ಕೇಳಿದರೆ, ಎಲ್ಲ ಆಮ್ಲಗಳ ಸಾಮಾನ್ಯವಾದ ಅಂಶ ಜಲಜನಕ ಅಂತ ಹೇಳ್ಬೋದು. ನಂತರ 34ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದನ್ನು ಸೂರ್ಯನ ವರ್ಣಗಳಲ್ಲಿ ಮೊದಲು ಕಂಡುಹಿಡಿಯಲಾಗಿತ್ತು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಡಿ 35ನೇದು. ಏನಂತ ನೋಡೋಣ, ರೇಡಿಯಂ ಅನ್ನು ಯಾವ ಖನಿಜದಿಂದ ಪಡೆಯಲಾಗುತ್ತದೆ ಅಂತ ಕೇಳಿದರೆ,
ದುರದೃಷ್ಟರಾದ ಪರಿಣಾಮ ಚಿಂಚಡಿ ಖನಿಜದಿಂದ ಚಿಂಚಂಡಿ ಖನಿಜದಿಂದ ಓಕೆ 36ನೇ ಪ್ರಶ್ನೆ ನಂತರ ಮುತ್ತುಗಳ ಮುಖ್ಯ ಘಟಕಗಳು ಯಾವ ಅಂದ್ರೆ ಮುತ್ತುಗಳ ಮುಖ್ಯ ಘಟಕಗಳಲ್ಲಿ ಏನಿರುತ್ತೆ ಅಥವಾ ಯಾವುದು ಅಂತ ಕೇಳಿದ್ದಾರೆ ಇದರ ಸರಿಯಾದ ಉತ್ತರ 36ನೇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ಮ್ಯಾಗ್ನೀಸಿಯಂ ಮುತ್ತುಗಳಲ್ಲಿ ಕಂಡುಬರುವ ಮುಖ್ಯ ಘಟಕ ಅಂತ ಹೇಳ್ಬೋದು ನಂತರ 37ನೇ ಪ್ರಶ್ನೆ ಒಂದು ಕಿಲೋಮೀಟರ್ ಎಷ್ಟು ಮೈಲಿಗಳಿಗೆ ಸಮಾನವಾಗಿರುತ್ತದೆ ಅಂತ ಕೇಳಿದರೆ ಒಂದು ಕಿಲೋಮೀಟರ್ವು 0.62 ಮೈಲಿಗಳಿಗೆ ಸಂಬಂಧಪಟ್ಟಂತಿದೆ ನಂತರ 38ನೇ ಪ್ರಶ್ನೆ ಎಫ್ ಎಫ್ ಸಿ ಅಂದರೆ ಏನು ಅಂತ ಕೇಳಿದರೆ ಎಫ್ ಎಫ್ ಸಿ ಅಂದರೆ ಫಿಲ್ಮ್ ಫೈನಾನ್ಸ್ ಕಾರ್ಪೊರೇಷನ್ ಅಂತ ಹೇಳ್ಬೋದು ನಂತರ 39ನೇ ಪ್ರಶ್ನೆ ಕೆಳಗಣ ಯಾವ ಬ್ಯಾಂಕ್ ವಿಶ್ವದ ಮೊದಲ ವಿಶ್ವ ಕ್ರೆಡಿಟ್ ಕಾರ್ಡ್ ಅನ್ನು ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಯಾವುದಪ್ಪ ಬ್ಯಾಂಕ್ ಆಫ್ ಅಮೇರಿಕಾ ಅಂತ ಹೇಳ್ಬೋದು 40ನೇ ಪ್ರಶ್ನೆ ಕಲ್ಕತ್ತಾದ ಭಾರತೀಯ ಅಂಕಿಅಂಶ ಸಂಸ್ಥೆಯ ಸ್ಥಾಪಕರು ಯಾರು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಪಿ ಸಿ ಮಲೋನಿ ಬಿಸ್ ಅಂತ ಹೇಳ್ಬೋದು ನಂತರ 41ನೇ ಪ್ರಶ್ನೆ ಕೇಂದ್ರ ಬೀಜ ಪರೀಕ್ಷೆ ಮತ್ತು ಉಲ್ಲೇಖಿತ ಪ್ರಯೋಗಾಲಯ ಎಲ್ಲಿದೆ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ವಾರಣಾಸಿಯಲ್ಲಿದೆ ಅಂತ ಹೇಳ್ಬೋದು ನಂತರ 42ನೇ ಪ್ರಶ್ನೆ ಫೇಮ್ ಇಂಡಿಯಾ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ 42ನೇ ಏನಪ್ಪ ಸರಿಯಾದ ಉತ್ತರ ಅಂದರೆ 2015ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಹೇಳ್ಬೋದು ನಂತರ ರಾಜ್ಯ ಸರ್ಕಾರ ಮಾತ್ರ ಯಾವ ತೆರಿಗೆಯನ್ನು ವಿಧಿಸುತ್ತದೆ ಅಂತ ಕೇಳಿದರೆ ಅಥವಾ ರಾಜ್ಯ ಸರ್ಕಾರದಲ್ಲಿ ತೆರಿಗೆ ವಿಧಿಸೋದ ಯಾವುದು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಮನೋರಂಜನಾ ತೆರಿಗೆ ಅಂತ ಹೇಳ್ಬೋದು ನಂತರ ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ ಸುಕುಮಾರ್ ಸೇನ್ ಅಂತ ಹೇಳ್ಬೋದು ನಂತರ 45ನೇ ಪ್ರಶ್ನೆ ಕೆಳಗಿನ ಯಾವುದರ ವಿರುದ್ಧ ಮ್ಯಾಂಡಮಸ್ ರೀಟ್ ಹೊರಡಿಸಲಾಗುವುದಿಲ್ಲ ಅಂತ ಕೇಳಿದರೆ ಮ್ಯಾಂಡಮಸ್ ರೀಟ್ ಏನು ಅಂತೇವಲ್ಲ ವಿಧಿ 32 ಮತ್ತು 224 ಏನಾಯ್ತಿಲ್ಲ ಅದು ಓಕೆ ಅದರ ಮುಖಾಂತರ ಇದರ ಸರಿಯಾದ ಉತ್ತರ 45ನೇದು ಮೇಲಿನ ಎಲ್ಲವು ನಂತರ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಯಾರು ನೇಮಿಸುತ್ತಾರೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಯವರು ಅಂತ ಹೇಳ್ಬೋದು ಯಾವ ವರ್ಷದಲ್ಲಿ ಭಾರತೀಯ ನಾಗರಿಕ ಸೇವೆ ಅಥವಾ ಐಸಿಎಸ್ ಅನ್ನು ಐಎಎಸ್ ನಿಂದ ಬದಲಾಯಿಸಲಾಯಿತು ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ 1947ರಲ್ಲಿ ಅಂತ ಹೇಳ್ಬೋದು ನಂತರ 48ನೇ ಪ್ರಶ್ನೆ ಕೆಳಗಿನಲ್ಲಿ ಯಾರು ಭಾರತೀಯ ದಂಡ ಸಂಹಿತೆಯಲ್ಲಿ ಸೆಕ್ಷನ್ 377ಅನ್ನು ಪರಿಚಯಿಸಿದರು ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ 48ದು ಲಾರ್ಡ್ ಮೆಕಾಲಿ ಅಂತ ಹೇಳ್ಬೋದು ನಂತರ 49ನೇ ಪ್ರಶ್ನೆ ಭಾರತದ ಸಂವಿಧಾನದ ಯಾವ ವಿಧಿಯು ಭಾರತದ ಉಪರಾಷ್ಟ್ರಪತಿಯನ್ನು ಒದಗಿಸುತ್ತದೆ ಅಂತ ಕೇಳಿದರೆ ಇದರ ಸರಿಯಾದ ಉತ್ತರ ವಿಧಿ 63 ಅಂತ ಹೇಳ್ಬೋದು ಅನಂತರ 50ನೇ ಪ್ರಶ್ನೆ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಮತ್ತೆ ಮತ್ತೆ ಹೇಳಿಕೆ ಹೇಳುವಂತ ಸ್ವಲ್ಪ ಹೇಳಿಕೆಗಳಿಗೆ ಟೈಮ್ ತಗೊಳುತ್ತೆ ಏಷ್ಯಾ ಪೆಸಿಫಿಕ್ ಅತಿ ದೊಡ್ಡ ಯುವ ನ್ಯಾಯಾನ್ವಿತ ಆಂದೋಲನವಾದ ಯೂತ್ ಟು ಲ್ಯಾಬ್ನ 5ನೇ ಆವೃತ್ತಿಯನ್ನು ಇತ್ತೀಚೆಗೆ ಅಟಲ್ ಇನ್ನೋವೇಷನ್ ಮಿಷನ್ ಎನ್ಐಟಿಐ ಆಯೋಗ ಮತ್ತು UNDP ಇಂಡಿಯಾ ಪ್ರಾರಂಭಿಸಿದೆ ಹೌದು ನಿಜ ಇದು ಅಟಲ್ ಇನ್ನೋವೇಷನ್ ಮಿಷನ್ ನೀತಿ ಆಯೋಗ ಸಹಭಾಗಿತ್ವದಲ್ಲಿ UNDP ಇಂಡಿಯಾದಿಂದ 2019 ಪ್ರಾರಂಭಿಸಲಾದ ಉಪಕ್ರಮವಾಗಿದೆ ಹೌದು ನಿಜ ಹೀಗಾಗಿ ಸರಿಯಾದ ಉತ್ತರ 2C ನಂತರ 51ನೇ ಪ್ರಶ್ನೆ ಸೂರ್ಯಕಿರಣ ಭಾರತ ಮತ್ತು ಯಾವ ದೇಶ ನಡುವೆ ನಡೆಸಲಾದ ಜಂಟಿ ತರಬೇತಿ ವ್ಯಾಯಾಮವಾಗಿದೆ ಅಂತ ಕೇಳಿದರೆ ಇದರದ ಸರಿಯಾದ ಉತ್ತರ 51ನೇದು ನೇಪಾಳ ಅಂತ ಹೇಳ್ಬೋದು ನಂತರ 52ನೇ ಪ್ರಶ್ನೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ ಯಾವ ಹೇಳಿಕೆ ಸರಿಯಾಗಿದೆ 52ನೇದು ನೋಡಿದ್ರೆ ಎಲ್ಲವೂ ಸರಿಯಾಗಿದೆ ಓಕೆನಾ ನಂತರ 53ನೇ ಪ್ರಶ್ನೆ ಸುದ್ದಿಯಲ್ಲಿ ಕಂಡು ಬಂದ ಸಿಲಾಪಾಸ್ ಸುರಂಗವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದರದು ಸರಿಯಾದ ಉತ್ತರ 53ನೇದು ಇದು ಅರುಣಾಚಲ ಪ್ರದೇಶದಲ್ಲಿದೆ ಅಂತ ಅರುಣಾಚಲ ಪ್ರದೇಶದಲ್ಲಿದೆ ಮತ್ತು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿದೆ ಅಂತ ಹೇಳ್ಬೋದು ವೀರ್ ಗಾರ್ಡಿಯನ್ 2023 ವ್ಯಾಯಾಮವು ಭಾರತ ಮತ್ತು ಯಾವ ದೇಶ ನಡುವೆ ನಡೆಯಲಿರುವ ಮೊದಲ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಮತ್ತು ವಾಯು ವ್ಯಾಯಾಮವಾಗಿದೆ ಅಂತ ಕೇಳಿದರೆ ನೀವು ಏರ್ಪೋರ್ಟ್ಸ್ ವ್ಯಾಯಾಮ ನಡೆಯಲಿದೆ ವೀರ್ ಗಾರ್ಡಿಯನ್ ಅಂತೇಳಿ ಅದು ಯಾವ ಯಾವ ದೇಶದ ಸೇನೆ ನಡುವೆ ನಡೆಯುತ್ತದೆ ಇದು ಸರಿಯಾದ ಉತ್ತರ ಏನಂತ ನೋಡಿದ್ರೆ ಇದು ಜಪಾನ್ ಮತ್ತು ಭಾರತ ದೇಶದ ನಡುವೆ ನಡೆಯುತ್ತದೆ ನಂತರ 55ನೇ ಪ್ರಶ್ನೆ ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ
ಓಕೆ, ಹೇಳಿಕೆ ಬಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಭಾರತ ಮತ್ತು ಕಜಕಿಸ್ತಾನ್ ಜಂಟಿ ತರಬೇತಿ ವ್ಯಾಯಾಮ ಕಜಿಂದ 22 ಪ್ರಾರಂಭಿಸಲಾಯಿತು. ನಿಜ, ಮೊದಲ ಬಾರಿಗೆ ಅಮೆರಿಕ ಪರಮಾಣು ಸಮ್ಮೇಳನದ ಮೂಲಕ ಸೂರ್ಯನಂತೆ ಶುದ್ಧ ಶಕ್ತಿಯನ್ನು ಅಥವಾ ಕಾರ್ಬನ್ ಮುಕ್ತ ಶಕ್ತಿಯನ್ನು ಉತ್ಪಾದಿಸಿತ್ತು. ಇತ್ತೀಚೆಗೆ ಜಪಾನ್ ದೇಶದ ಮೊದಲ ಖಾಸಗಿ ಚಂದ್ರಯಾನ ಲ್ಯಾಂಡರ್ ಅನ್ನು ಪ್ರಾರಂಭಿಸಿತು. ಹೌದು, ಒಟ್ಟು ನಿಜ ನಿಜ, ಸರಿಯಾದ ಉತ್ತರ ಡಿ ಎಲ್ಲವು. ಡಿಸೆಂಬರ್ 16 ಯಾವ ದೇಶದ ಸ್ವತಂತ್ರದ ಸ್ಮರಣಾರ್ಥ ಭಾರತವು ವಿಜಯ ದಿವಸ ಅನ್ನು ಆಚರಿಸುತ್ತದೆ ಅಂತ ಕೇಳಿದರೆ, ಡಿಸೆಂಬರ್ 16 ಯಾವುದಪ್ಪ? ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ ವಿಮೋಚನೆ ಏನಾಗುತ್ತಲ್ಲ, ಬಾಂಗ್ಲಾದೇಶ ಅದರ ಸ್ವತಂತ್ರ ಸ್ಮರಣಾರ್ಥವಾಗಿ. ನಂತರ ಗುಜರಾತ್, ಆಂಧ್ರ ಪ್ರದೇಶ ಮತ್ತು ಡ್ಯಾಶ್ನ ಅಲ್ಲಿ ಔಷಧೀಯ ಕೈಗಾರಿಕೆಗೆ ಕಚ್ಚಾ ವಸ್ತುಗಳನ್ನು ಪೂರೈಸಲು 3 ಬೃಹತ್ ಡ್ರಗ್ ಪಾರ್ಕ್ಗಳನ್ನು ಸ್ಥಾಪಿಸಲಾಗುತ್ತದೆ ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ನಂತರ 58ನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದರೆ, ಯಾವ ಹೇಳಿಕೆ ಅಂದರೆ ಕೆಳಗಿನಲ್ಲಿ 58ನೇದು ಒಟ್ಟು ಹೇಳಿಕೊಳ್ಳಿ, ನೀವು ನೋಡಿದ್ರೆ ಒಟ್ಟು ಹೇಳಿಕೊಳ್ಳಿ ಸರಿಯಾಗುತ್ತೆ, ಸರಿಯಾದ ಉತ್ತರ ಡಿ ಆಗುತ್ತೆ ತೋರಿಸ್ಬೋದು ಅಂತಾರೆ. ನಂತರ ಫಿಫಾ ವಿಶ್ವಕಪ್ 2022ರಲ್ಲಿ ಯಾರು ಅತ್ಯುತ್ತಮ ಆಟಗಾರರಾಗಿ ಗೋಲ್ಡನ್ ಬಾಲ್ ಅನ್ನು ಗೆದ್ದಿದ್ದಾರೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಲಿಯೋನೆಲ್ ಮೆಸ್ಸಿ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ನಂತರ 60ನೇ ಪ್ರಶ್ನೆ, ಚಾನ್ಸ್ಲರ್ ಉಲಾಫ್ ಸ್ಕೋಲಜ್ ಯಾವ ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಎ. 61ನೇ ಪ್ರಶ್ನೆ, ಅಕ್ಕಿ ಜಾತ್ರೆ ಅಥವಾ ಅಕ್ಕಿ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಕೇರಳದಲ್ಲಿ ಅಂತ ಹೇಳ್ಬೋದು. ನಂತರ 62ನೇ ಪ್ರಶ್ನೆ, ವಿಶ್ವದ ಟಾಪ್ 50 ಚಲನಚಿತ್ರಗಳ ಅಂತಾರಾಷ್ಟ್ರೀಯ ಪಟ್ಟಿಯಲ್ಲಿ ಇತ್ತೀಚೆಗೆ ಯಾವ ಭಾರತೀಯ ಚಲನಚಿತ್ರವನ್ನು ಸೇರಿಸಲಾಗಿದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ RRR ಅಂತ ಹೇಳ್ಬೋದು. ಭಾರತದ ಮೊದಲ ವಿಶ್ವದ ಎಣ್ಣೆ ಪದಾತಿ ಸೈನ್ಯದ ವಸ್ತು ಸಂಗ್ರಹಾಲಯವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಅಂತ ಹೇಳ್ಬೋದು. ನಂತರ 64ನೇ ಪ್ರಶ್ನೆ, ಕೆಳಗಿನ ಯಾವ ದಿನಾಚರಣೆ ತಪ್ಪಾಗಿದೆ ಅಂತ ಕೇಳಿದರೆ, ಓಕೆ, ದಿನಾಚರಣೆ ಯಾವುದು ತಪ್ಪಾಗಿದೆ ಅಂತ ನೋಡೋಣ. ಅಂತಾರಾಷ್ಟ್ರೀಯ ಪೊಲೀಸರ ದಿನ, ಅಂತಾರಾಷ್ಟ್ರೀಯ ಗಣಿತ ದಿನ, ಇವೆಲ್ಲನೂ ಸ್ಪರ್ಧಾಂತರ ತಪ್ಪಿದೆ, ಹಾಗಾಗಿ ಸರಿಯಾದ ಉತ್ತರ ಡಿ. 65ನೇ ಪ್ರಶ್ನೆ, ಕಿಸಾನ ದಿವಸ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಕಿಸಾನ ದಿವಸವು ಡಿಸೆಂಬರ್ 23ರಂದು. ನಂತರ 2023ರ ರಾಷ್ಟ್ರೀಯ ಯುವ ಹಬ್ಬವನ್ನು ಯಾವ ನಗರದಲ್ಲಿ ಆಯೋಜಿಸಲು ನಿರ್ದೇಶಿಸಲಾಗಿದೆ ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಹುಬ್ಬಳ್ಳಿ ಧಾರವಾಡದಲ್ಲಿ. ಮನೆ ಮನೆಯಲ್ಲಿ ತಾನೆ ನಡೀತಿಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ರಾಷ್ಟ್ರೀಯ ಯುವ ಹಬ್ಬ ಅದೇ. ನಂತರ 67ನೇದು, ನರಿಕೊರವನ್ ಸಮುದಾಯವು ಯಾವ ರಾಜ್ಯ ಯುಟಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ, ಇದು ತಮಿಳುನಾಡಿನ ರಾಜ್ಯಕ್ಕೆ ಸಂಬಂಧಪಟ್ಟ ಸಮುದಾಯವಾಗಿದೆ. ನಂತರ 68ನೇದು, ಇತ್ತೀಚೆಗೆ ಬಿಡುಗಡೆಯಾದ ಫಿಫಾ ವಿಶ್ವಕಪ್ ರ್ಯಾಂಕಿಂಗ್ ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ 106 ಅಂತ ಹೇಳ್ಬೋದು ಬಿ. ನಂತರ 69ನೇ ಪ್ರಶ್ನೆ, ಇತ್ತೀಚೆಗೆ ಪರೀಕ್ಷಿಸಲ್ಪಟ್ಟ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪ್ರಳಯನ ವ್ಯಾಪ್ತಿ ಎಷ್ಟು ಅಂತ ಕೇಳಿದರೆ, ಪ್ರಳಯದ ವ್ಯಾಪ್ತಿ ಎಷ್ಟು ಅಂತ, ಪ್ರಳಯದ ವ್ಯಾಪ್ತಿ ಎಷ್ಟಪ್ಪ ಅಂದರೆ 150ರಿಂದ 500 ಕಿಲೋಮೀಟರ್ ಅಂತ ಹೇಳ್ಬೋದು. 70ನೇ ಪ್ರಶ್ನೆ, ಬಂಜಯ್ಯ ಸಮುದಾಯವು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ, 70ನೇದು ಸರಿಯಾದ ಉತ್ತರ ಬಿ ಅಂತ ಹೇಳ್ಬೋದು, ಛತ್ತೀಸ್ಗಢ ಸಮುದಾಯಕ್ಕೆ. ನಂತರ ಮೆಂಟಲ್ ಊಟಿ ಕ್ವೆಶನ್ಸು ಮುಂದೆ ಏನು ಬರುತ್ತೆ ನೋಡಿದ್ರೆ, ಇದರದು ಎ ಸರಿಯಾದ ಉತ್ತರ. 72ನೇ ಪ್ರಶ್ನೆ, ಗೆಳಕೊಂಡಲ್ಲಿ ವಿಲಕ್ಷಣವಾದದ್ದು ಯಾವುದು ಅಂತ ಕೇಳಿದ್ದಾರೆ, ಸರಿಯಾದ ಉತ್ತರ ಸಿ. ನಂತರ 73ನೇ ಪ್ರಶ್ನೆ, ಇಂಡಿಯಾವನ್ನು 95491 ಎಂದು ಸೂಚಿಸಿದರೆ ದೆಹಲಿಯನ್ನು ಕೆಳಕಂಡ ಎಂದು ಸೂಚಿಸಬಹುದು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಏನಾಗ್ತಪ್ಪ ಅಂದ್ರೆ ಎ. ನಂತರ ಮುಂದಿನ ಪ್ರಶ್ನೆ ನೋಡಿದ್ರೆ 74ನೇದು, 74ನೇ ಪ್ರಶ್ನೆ, ಇಂದು ಗುರುವಾರ ಆದರೆ 365 ದಿನಗಳ ನಂತರ ಬರುವ ವಾರ ಯಾವುದು ಅಂತ ಕೇಳಿದ್ದಾರೆ, 360 ಯಾವುದಪ್ಪ? 74ನೇ ಪ್ರಶ್ನೆ ಡಿ, ಯಾವುದು ಅಲ್ಲ ಸೋಮವಾರ ಗುರು. ಓಕೆ, ಸರಿ ಡಿ.
60 ವಿದ್ಯಾರ್ಥಿಗಳಿರೋ ಒಂದು ವಿದಾಯ ಕೂಟದಲ್ಲಿ ಪ್ರತಿ ವಿದ್ಯಾರ್ಥಿ ಸಹ ಇನ್ನಿತರೊಡನೆ ಹಸ್ತಲಾಘವ ನೀಡಿದರೆ ಅಷ್ಟು ಬಾರಿ ಹಸ್ತಲಾಘವ ಮಾಡುವ ಅಂದಂತೆ ಅಂದ್ರೆ ಎಷ್ಟು ಬಾರಿ ಹಸ್ತಲಾಘವ ಆಗಿರ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ 1770 ಅಂತ ಹೇಳ್ಬೋದು. ನಂತರ 76ನೇ ಪ್ರಶ್ನೆ, ಸ್ವತಂತ್ರ ಸಂಗ್ರಾಮದಲ್ಲಿ ಹೆಸರು ಮಾಡಿದ ಇದು ರಾಷ್ಟ್ರೀಯತ ಇರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಚಿಕ್ಕಬಳ್ಳಾಪುರ. ನಂತರ ಸ್ಟಾಫೋರ್ಡ್ ಕ್ರಿಸ್ಟ್ ಸದಸ್ಯನಾಗಿದ್ದ ಸಂಘಟನೆ ಯಾವುದಪ್ಪ ಅಂದರೆ ಲೇಬರ್ ಪಕ್ಷ ಅಂತ ಹೇಳ್ಬೋದು. ನಂತರ 78ನೇ ಪ್ರಶ್ನೆ, ಕೇಳ್ಕೊಂಡಿರಲಿ ಎಲ್ಲ ದುಂಡು ಮೇಜಿನ ಪರಿಷತ್ತಿನಲ್ಲಿ ಸಭೆಗಳಲ್ಲಿ ಭಾಗವಹಿಸುವವರು ಯಾರು ಅಂತ ಕೇಳಿದ್ದಾರೆ. ಯಾರಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಎಲ್ಲ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು, ಆದರೆ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ನಂತರ 79ನೇ ಪ್ರಶ್ನೆ, ಗದರ್ ಪಾರ್ಟಿಯ ಕೇಂದ್ರ ಸ್ಥಾನ ಇದ್ದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಗದರ್ ಪಾರ್ಟಿ ಕೇಂದ್ರ ಸ್ಥಾನ ಯಾವುದಪ್ಪ ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಹೇಳ್ಬೋದು. 80 ಪ್ರಶ್ನೆ, ಭಾರತ ಸ್ವತಂತ್ರ ದಿನಾಚರಣೆಯ ದಿನದಂದು ಗಾಂಧೀಜಿ ಎಲ್ಲಿದ್ದರು ಅಂತ ಕೇಳಿದ್ದಾರೆ. ಗಾಂಧೀಜಿ ಎಲ್ಲಿದ್ರಪ್ಪ ಅಂದ್ರೆ 80ನೇ ಸರಿಯಾದ ಉತ್ತರ, ಇವರು ಕಲ್ಕತ್ತಾದಲ್ಲಿ ಇದ್ರು ಗಾಂಧೀಜಿಯವರು. ನಂತರ 81ನೇ ಪ್ರಶ್ನೆ, ಸಂವಿಧಾನದ 8ನೇ ಶೆಡ್ಯೂಲ್ ನಲ್ಲಿ ಎಷ್ಟು ಭಾಷೆಗಳನ್ನು ನಮೂದಿಸಲಾಗಿದೆ ಅಂತ ಕೇಳಿದ್ದಾರೆ. ಹಾ, ನಮ್ಗೆಲ್ಲರೂ ಗೊತ್ತಿರೋ ಹಾಗೆ 82ನೇದು ಎ 22 ಭಾಷೆಗಳಿವೆ. ಓಕೆನಾ? ಓಕೆ. ನಂತರ 82ನೇ ಪ್ರಶ್ನೆ ನೋಡೋಣ, ಕೂಡಲ ಸಂಗಮವು ಕೆಳಗಿನ ಯಾವ ನದಿಗಳ ಸಂಗಮವಾಗಿದೆ ಅಂತ ಕೇಳಿದರೆ, ಕೂಡಲ ಸಂಗಮವು ಕೃಷ್ಣಾ ಮತ್ತು ಮಲಪ್ರಭಾಗಳ ಸಂಗಮವಾಗಿದೆ ಅಂತ ಹೇಳ್ಬೋದು. ನಂತರ 83ನೇ ಪ್ರಶ್ನೆ, ಕೆಳಗಿನಲ್ಲಿ ಯಾವ ಜೋಡಿ ತಪ್ಪಾಗಿದೆ, ತಪ್ಪಾಗಿರೋ ಜೋಡಿ ಯಾವುದಪ್ಪ ಕೆಳಗಿನಲ್ಲಿ? ಕರ್ನಾಟಕದಲ್ಲಿ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವ ಜಿಲ್ಲೆ ಬೆಳಗಾವಿ ಅಲ್ಲ, ಇಲ್ಲ ತಪ್ಪಿದೆ. ಹಾಗಾದ್ರೆ ಯಾವ ಜಿಲ್ಲೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ. ನಂತರ ಮುಂದಿನ ಪ್ರಶ್ನೆ ಹೋಗ್ತೀನಿ ನಾನು. 84ನೇ ಪ್ರಶ್ನೆ, ನಿದ್ರಾಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವ ಬೆಟ್ಟಗಳು ಎಲ್ಲಿವೆ ಅಂತ ಕೇಳಿದರೆ, ಇದರ ಸರಿಯಾದ ಉತ್ತರ ಇದು ಯಾದಗಿರಿಯಲ್ಲಿವೆ ಅಂತ ಹೇಳ್ಬೋದು. ಅಂದ್ರೆ 85ನೇ ಪ್ರಶ್ನೆ, ಕೆಳಗಿನಲ್ಲಿ ತಪ್ಪಾದ ಆಯ್ಕೆ ಆರಿಸಿ ಅಂತ ಕೇಳಿದರೆ, ಓಕೆ, ತಪ್ಪಾದ ಆಯ್ಕೆ ಅಯೋಧ್ಯೆ ಹುಗ್ಲಿ ನದಿ ದಂಡೆ ಮೇಲೆ ಇದೆಯಲ್ಲ, ಇಲ್ಲ ಅಯೋಗ್ಯ ಹುಗ್ಲಿ ನದಿ ದಂಡೆ ಮೇಲೆ ಇಲ್ಲ. ಆದರೆ ಯಾವ ನದಿ ದಂಡೆ ಮೇಲೆ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಹೇಳಬೇಕಂತೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಂತರ 86ನೇ ಪ್ರಶ್ನೆ, RDX ಎಂಬುದು ಏನಪ್ಪ ಅಂದ, RDX ಎಂಬುದು ತಮಗೆಲ್ಲರಿಗೂ ಗೊತ್ತಿರುತ್ತೆ. RDX ಎಂಬುದು ಏನಪ್ಪ ಅಂದ್ರೆ, RDX ಎಂಬುದು ಸ್ಫೋಟಕಗಳು ಒಂದು ರಾಸಾಯನಿಕ ವಸ್ತು ಅಂತ ಹೇಳ್ಬೋದು. ಅನಂತರ 87ನೇ ಪ್ರಶ್ನೆ, ತಮಿಳುನಾಡಿಗೆ ಅತಿ ಹೆಚ್ಚಿನ ಪ್ರಮಾಣ ಮಳೆ ಬರುವುದು ಯಾವ ಮಾರುತಗಳಿಂದ ಅಂತ ಕೇಳಿದರೆ, ಇದು ಸರಿಯಾದ ಉತ್ತರ ಈಶಾನ್ಯ ಮಾರುತಗಳಿಂದ ಅಂತ ಹೇಳ್ಬೋದು. ನಂತರ 88ನೇ ಪ್ರಶ್ನೆ, ಕೆಳಗಿನಲ್ಲಿ ತಪ್ಪಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದರೆ, ತಪ್ಪಾದ ಆಯ್ಕೆಗಳು ಯಾವುದಪ್ಪ ಕೆಳಗಿನಲ್ಲಿ? ಇದರಲ್ಲಿ ಯಾವ್ದು ಬರುತ್ತೆ, ಇಲ್ಲಿ ಬರ್ತವೆ, ಸಂತ್ರಾರ ದಂಗೆ 1835ರಿಂದ 1837 ನಡೀತದೆ. ಇದು ಸದ್ದು ಮಂಜು ಮತ್ತು ಕೋಣು ಮಂಜು ರಾಯಲು ಬೆಟ್ಟಗಳಲ್ಲಿ ನಡೀತಂತದಲ್ಲ, ಇದು ತಪ್ಪು, ಸರಿಯಾದ ಉತ್ತರ ಡಿ. ಓಕೆನಾ? ಸರಿಯಾದ ಉತ್ತರ ಯಾವುದು? ಡಿ. 89ನೇ ಪ್ರಶ್ನೆ, ಬೆದರದ ಬೆಕ್ಕು ಓಡಿ ಹೋಗಲು ಅಥವಾ ಓಡಿದಾಟಕ್ಕೆ ನಿಲ್ಲಲು ಪ್ರೇರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ, ಬೆಕ್ಕು ಏನು ಬೆದರ್ತದಲ್ಲ ಅನಿಸ್ತದಲ್ಲ, ಅವಾಗ ಅದು ಓಡಾಡಲು ಅದರಲ್ಲಿ ಯಾವ ಹಾರ್ಮೋನ್ ಉತ್ಪತ್ತಿ ಆಗ್ತದೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಎಫಿನ್ ಫ್ರೀನ್ ಅನ್ನೋ ಹಾರ್ಮೋನ್ ಅನ್ನು ಉತ್ಪತ್ತಿ ಆಗುತ್ತೆ, ಎಫಿನೆ ಫ್ರೀನ್ ಅನ್ನೋ ಎಂಬ ಹಾರ್ಮೋನ್. ನಂತರ ಸಿ ಸರಿಯಾದ ಉತ್ತರ. ನಂತರ 90ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಬೌದ್ಧರ ಅವಶೇಷಗಳು ಎಲ್ಲಿವೆ ಅಂತ ಕೇಳಿದರೆ, ಕನ್ನಡದ ಎಲ್ಲದಪ್ಪ ಬೌದ್ಧರ ಅವಶೇಷಗಳು ಸಣ್ಣತಿಯಲ್ಲಿ ಅಂತ ಹೇಳ್ಬೋದು. ನಂತರ 90ನೇ ಪ್ರಶ್ನೆ, ಹಿಡಕಲ್ ಅಣೆಕಟ್ಟು ಈ ನದಿಗೆ ಕಟ್ಟಲಾಗಿದೆ ಅಂತ ಕೇಳಿದರೆ, ಹಿಡಕಲ್ ಅಣೆಕಟ್ಟು ಇದು ಘಟಪ್ರಭಾ ನದಿಗೆ ಕಟ್ಟಲಾಗಿದೆ. ಅನಂತರ 92ನೇ ಪ್ರಶ್ನೆ, ಭಾರತದಲ್ಲಿರುವ ಜೀವಂತ ಜ್ವಾಲಾಮುಖಿ ಎಲ್ಲಿದೆ ಅಂತ, ಎಲ್ಲಿದೆ ಜೀವಂತ ಜ್ವಾಲಾಮುಖಿ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಬ್ಯಾರೆನಲ್ಲಿದೆ ಅಂತ ಹೇಳ್ಬೋದು. ನಂತರ 93ನೇ ಪ್ರಶ್ನೆ, ವೈಜಯಂತಿ ಕಾಶಿ ಈ ಕೆಳಗಿನ ಯಾವ ನೃತ್ಯದಲ್ಲಿ ಪ್ರಸಿದ್ಧ ಘಾತಕರಾಗಿದ್ದಾರೆ ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ ಇವರು ಕಚ್ಚಪುಡಿಯಲ್ಲಿ ಹೇಳ್ಬೋದು. ಅನಂತರ 94ನೇ ಪ್ರಶ್ನೆ, ಮೈಸೂರಿನ ಯಾವ ದಿವಾನರು 1906ರಲ್ಲಿ ಸಹಕಾರ ಇಲಾಖೆಯನ್ನು ಪ್ರಾರಂಭಿಸಿದರು ಅಂತ ಕೇಳಿದರೆ, ಇದರದ್ದು ಸರಿಯಾದ ಉತ್ತರ 24ನೇದು, ದಿವಾನ್ PN ಕೃಷ್ಣಮೂರ್ತಿ ಅವರು ಸ್ಥಾಪನೆ ಮಾಡಿದ್ದರು ಅಂತ ಹೇಳ್ಬೋದು.
ನಂತರ 98 ಪ್ರಶ್ನೆ, ಚಕ್ರ ಅಣೆಕಟ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಚಕ್ರ ಅಣೆಕಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ನಂತರ 96ನೇ ಪ್ರಶ್ನೆ, ಮೊಗವಾಡ ಜಲಪಾತವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಮೊಗವಾಡ ಜಲಪಾತವು ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ನಂತರ 97ನೇ ಪ್ರಶ್ನೆ, ಕಣ್ವ ಜಲಾಶಯವು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಕಣ್ವ ಜಲಾಶಯವು ಇದು ರಾಮನಗರ ಜಿಲ್ಲೆಯಲ್ಲಿದೆ ಅಂತ ಹೇಳ್ಬೋದು. ಅನಂತರ ಪಟೇತಿ ಯಾವ ಧರ್ಮದ ಹಬ್ಬ ಅಂತ ಕೇಳಿದರೆ ಪಟೇತಿ ಇದು ಪಟೇತಿ ಪಾರ್ಸಿಗಳ ಹಬ್ಬವಾಗಿದೆ ಅಂತ ಹೇಳ್ಬೋದು. ಅನಂತರ ನೆಕ್ಸ್ಟ್ 99ನೇ ಪ್ರಶ್ನೆ, ನೀಲಾ ಸಂಸನ್ ಯಾವ ಶಾಸ್ತ್ರೀಯ ನೃತ್ಯ ಶೈಲಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಲೀಲಾ ಸ್ಯಾಮ್ಸನ್ ಯಾವ ಶಾಸ್ತ್ರೀಯಪ್ಪ ಅಂದರೆ ಇದು ಭರತನಾಟ್ಯಕ್ಕೆ ಸಂಬಂಧಪಟ್ಟಂತದ್ದು ಹೇಳ್ಬೋದು. ಸರಿಯಾದ ಉತ್ತರ ಡಿ. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಯೋಜಿತ ನಗರ ನವನಗರ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಎಲ್ಲರೂ ಗೊತ್ತಿರುವ ಹಾಗೆ ಬಾಲಕೋಟದಲ್ಲಿರುವುದಪ್ಪ ನವನಗರ. ಸರಿಯಾದ ಉತ್ತರ ಡಿ. ಓಕೆ ಸ್ಪರ್ಧಾಮಿತರೆ, ತಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ಮತ್ತು ಈ ಪ್ರಶ್ನೆಗಳು ನಿಮಗೆ ತುಂಬ ಉಪಯುಕ್ತವಾಗಿವೆ ಅಂತ ತಿಳ್ಕೊಂಡಿರ್ತೀನಿ. ದಯಮಾಡಿ ನಿಮಗೆ ಈ ವಿಡಿಯೋ ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆ ಇಷ್ಟವಾದರೆ ನಿಮ್ಮೆಲ್ಲ ಬೇರೆ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಿಮಗೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಹೇಗೆ ಅನಿಸಿದೆ ಅಂತ ನಿಮ್ಮ ಅನಿಸಿಕೆ ದಯಮಾಡಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಹೇಗೆ ಅನಿಸಿದೆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆ ಇರುವ ಪ್ರಶ್ನೆಗಳು ನಿಮಗೆ ಹೇಗೆ ಅನಿಸಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನಮ್ಮ ಮುಂದಿನ ದಿನದಲ್ಲಿ ಹೆಚ್ಚಿನ ವಿಡಿಯೋ ಮಾಡಲು ನನಗೆ ಪ್ರೋತ್ಸಾಹ ಸಿಗುತ್ತೆ. ಅದೇ ರೀತಿ ನಾನು PCPSIಗೋಸ್ಕರ ಸಂಭವನೀಯ ಪ್ರಶ್ನೆಗಳು ಕೂಡ ಮಾಡಿದ್ದೀನಿ, ಇನ್ನೂ ಕೂಡ ಮಾಡ್ತಾ ಇದ್ದೀನಿ. ಅವು ಎಲ್ಲ ನೀವು ಬೇಕಂದರೆ ನೋಡ್ಬೋದಾದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಐಕನ್ ಆನ್ ಮಾಡಬೇಕು ಮತ್ತು ವಿಡಿಯೋ ಲೈಕ್ ಮಾಡಬೇಕು ಮತ್ತು ವಿಡಿಯೋ ಶೇರ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮತ್ತು ನೀವು ಎಲ್ಲ ಕಂಟೆಂಟನ್ನು ನೋಡಲು ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.